मध्य कर्नाटक नीरावरी समस्ये बहुत गंभीर वे अदरलू प्रमुख चिक्कबळ्ळापुर जिले बेंगलूरु ग्रामांतर जिले रामनगर जिले ई कड़े नीरिन समस्ये गंभीर स्वरूप पड़े सविद उपग्रह सर्वे प्रकार इडी प्रदेश पावगढ़ मरुभूम मारपाटे रीतली भूगर्भ जल कड़ होता है अंत वरदी को इवरू ये सरकार बे गमन एरने अंश ಈ ಭಾಗದ ನೀರಾವರಿ ಸಮಸ್ಯೆ ಪರಿಹಾರಕ್ಕೆ ಡಾಕ್ಟರ್ ಪರಮಶಿವಯ್ಯನವರು 25 ವರ್ಷಗಳ ಹಿಂದೆನೇ ಸರ್ಕಾರಗಳಿಗೆ ವರದಿ ಕೊಟ್ಟಿದ್ದರು ಅದರ ಬಗ್ಗೆನೂ ಯಾರು ಗಮನಿಸಲಿಲ್ಲ ಆ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷ ಮತ್ತು ಇತರೆ ಸಾಮೂಹಿಕ ಸಂಘಟನೆ ಮೊಟ್ಟ ಮೊದಲನೇ ಬಾರಿಗೆ ಈ ಪ್ರದೇಶದ ನೀರಾವರಿ ಸಮಸ್ಯೆ ಪರಿಹಾರ ಆಗಬೇಕಾದರೆ ಪರಮಶಿವಯ್ಯ ವರದಿ ಜಾರಿ ಆಗಬೇಕು ಅಂತ ಹೇಳಿ ಮೊಟ್ಟ ಮೊದಲಿಗೆ ಶಾಶ್ವತ ನೀರಾವರಿ ಯೋಜನೆ ಅಂತಕಂತ ಆ ಪದವನ್ನ ನಿರ್ಮಾಣ ಮಾಡಿದ್ದೆ ಸೃಷ್ಟಿ ಮಾಡಿದ್ದೆ ಸಿಪಿಎಂ ಪಕ್ಷ ಅದು ಬರಿ ಸೃಷ್ಟಿ ಮಾಡಿದಷ್ಟೇ ಅಲ್ಲ ಜನ ಆಂದೋಲನದ ಮುಖಾಂತರ ವರದಿಯನ್ನ ಜಾರಿ ಮಾಡಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಾಯ ಹಾಕಬೇಕು ಅಂತ ಹೇಳಿ 3 ತಿಂಗಳ ಕಾಲ 2002 ಇಸವಿಯಲ್ಲಿ ಹಳ್ಳಿ ಹಳ್ಳಿಗೆ ಕಲಾತಂಡಗಳ ಮುಖಾಂತರ ಹೋಗಿ ನೀರಿನ समस्े अदर अपाय बे ना एचर को कड़े एर सविदू मे तिंती इपत सवि जन ना पदयात्रे प्रारंभमी कोलार चिबापुर एरू जिले ना बंगलूरी पदयात्रे ई दिवस सतत इपत सवि जन बंगलूरी एस एम कृष्ण सरकार मेले वाले परमशिवरदा जारी होवरे कूड़ा जारी बदल के परमशिव वरदिया दिख तपस्तक व्यवस्थित कितूरी नड़ी प्रारंभ आए मदल प्रारंभ कुमारस्वामी आगे मजी आगे मुख्यमंत्री परमशिवय वरदी अवैज्ञानिक अंत अदर बदल के केसी रेड्डी वरदिया तैयार अदादे एरने सल अद्क दिख तपू वीरप मैदे अंत अदान दिख तपे प्रयत्न एले कूड़ा परमशिवय वे भाग इधरवरी समस्या परहार आगरी समस्या अब बहुत मुख्यवाद प्रश्ने के बरीवरी समस्या अगर कुड़ी नहीं अंत व्याख्यान ಎತ್ತಿನಹೊಳೆ ಉದ್ಘಾಟನಾ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕುಡಿಯೋ ನೀರಿಗೆ ಮಾತ್ರ ನಾವು ಕೊಡೋದು ಅಂತ ಆದರೆ ಅದು ಮೂಲಭೂತ ಪ್ರಶ್ನೆ ಅಲ್ಲ ಮೂಲಭೂತ ಸಮಸ್ಯೆಯನ್ನು ಪರಿಹಾರನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವುದು ಎತ್ತಿನಹೊಳೆ ಅಂತ ಮೂಲಭೂತ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೃಷಿಗೆ ನೀರು ಬೇಕು ಈ ಪ್ರದೇಶದ ಜನಕ್ಕೆ ಕೃಷಿಗೆ ನೀರು ಇಲ್ಲದೆ ಹೋದ್ರೆ ಕೃಷಿ ಈಗಾಗಲೇ ಅವಸಾನ ಬಂಚಿಗೆ ತಲುಪಿಬಿಟ್ಟಿದೆ 1200 ಅಡಿಯಿಂದ 1500 ಅಡಿ ಆಳಕ್ಕೆ ಬೋರ್ ಕೊರೆದರೂ ಕೂಡ ನೀರು ಸಿಗತಕ್ಕಂತ ಪರಿಸ್ಥಿತಿ ಇಲ್ಲೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವ್ಯವಸಾಯವೇ ದುಬಾರಿ ಆಗಿದೆ ದುಬಾರಿ ಆಗಿರತಕ್ಕಂತ ವ್ಯವಸಾಯ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಆ ಸ್ಥಿತಿಯಲ್ಲಿ ಈ ಪ್ರದೇಶದ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಈ ಪ್ರದೇಶದ ಯಾವುದೇ ರೈತನಿಗೆ ಶಕ್ತಿ ಇಲ್ಲ ಹಾಗಾಗಿ ಅವರು ಕೃಷಿಯನ್ನೇ ಬಿಟ್ಟುಬಿಟ್ಟು ದಿವಾಳಿ ಹಚ್ಚಿಗೆ ಅವರು ಹೋಗಿದ್ದಾರೆ ಕೃಷಿನೂ ದಿವಾಳಿ ಆಗ್ತಾ ಇದೆ ಹಾಗಾಗಿ ಕೃಷಿಗೆ ನೀರು ಬೇಕು ಕೃಷಿಗೆ ನೀರು ಬೇಕಾದ್ರೆ ನಮ್ಮ ಪ್ರದೇಶದಲ್ಲಿ ಇರತಕ್ಕಂತ ಕೆರೆಗಳನ್ನು ತುಂಬಿಸಬೇಕು 4200 ಕೆರೆಗಳಿವೆ 4200 ಕೆರೆಗಳನ್ನು ತುಂಬಿಸಿದ್ರೆ ಅಂತರ್ಜಲ ಹೆಚ್ಚಾಗುತ್ತೆ ನೀರಾವರಿಗೆ ನೀರು ಉಪಯೋಗ ಆಗುತ್ತೆ ಮತ್ತೆ ಕುಡಿಯೋ ನೀರಿನ ಸಮಸ್ಯೆನು ಪರಿಹಾರ ಆಗುತ್ತೆ ಯಾಕಂದ್ರೆ ಅಂತರ್ಜಲ ಕುಸಿದಿರುವ ಮಟ್ಟ ಕಾರಣಕ್ಕೋಸ್ಕರ ಭೂಮಿಯ ಒಳಗಡೆಯಿಂದ ತಂದು ನೀರು ಕುಡಿಯುವಾಗ ಅದರಲ್ಲಿ ಕ್ಲೋರೈಡ್ ಅಂತಕಂತ ವಿಷಪೂರಿತ ಅಂಶ ಇದೆ ಫಾಸ್ಫೇಟ್ ಇದೆ ಸಲ್ಫೇಟ್ ಇದೆ ಹಾಗಾಗಿ ಕುಡಿಯಕ್ಕೆ ಯೋಗ್ಯವಾದಂತ ನೀರು ಇಲ್ಲ ವಿಷವನ್ನು ಕುಡಿತಾ ಇದ್ದಾರೆ ಈ ಪ್ರದೇಶದ ಜನ ಆ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಶಾಶ್ವತ ನೀರಾವರಿ ಯೋಜನೆಯನ್ನು ಜಾರಿ ಮಾಡಿ ಕೆರೆಗಳನ್ನು ತುಂಬಿಸೋದು ಮುಖಾಂತರ
ಭೂಗರ್ಭದಲ್ಲಿ ಅತ್ಯಂತ ಆಳಕ್ಕೆ ಹೋಗಿರ್ತಕ್ಕಂಥ ನೀರಿನ ಮಟ್ಟ ಮೇಲಕ್ಕೆ ಬರುತ್ತೆ, ಆವಾಗ ಈ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಆಗುತ್ತೆ. ಇದು ಮೂಲ ಪ್ರಶ್ನೆ. ಕೃಷಿಗೆ ನೀರಿಲ್ಲದೆ ಬರೀ ಕುಡಿಯುವುದಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಈ ಪ್ರದೇಶದ ಮೂಲಭೂತ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಹಾಗಾಗಿ ಕೃಷಿಗೆ ನೀರು ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇರ್ತಕ್ಕಂಥ ನೀರಾವರಿ ಸಮಸ್ಯೆ.